ಮೈಸೂರು 11 ವಿಧಾನಸಭಾ ಕ್ಷೇತ್ರ ಪುಟ್ಟರಾಜು ಅವರು ಮಂಡ್ಯ ಮತ್ತೆ ಮೈಸೂರೇನು ಬೇರೆ ಬೇರೆ ಏನಲ್ಲ, ಮೈಸೂರಿನ 11 ವಿಧಾನಸಭಾ ಕ್ಷೇತ್ರದಲ್ಲಿ JDS ಸಂಖ್ಯೆ ಏನಾಗಿರ್ಬೋದು ಈ ಬಾರಿ? ಬಹುತೇಕ ನಾವೊಂದು 7-8 ಸೀಟ್ ಗೆಲ್ಲುವಂತ ಒಂದು ವಾತಾವರಣ ಇದೆ. ಮಾಡ್ತೀರಿ? 100-100 ಭಾಗ ಮಾಡ್ತೀವಿ. ಅಲ್ಲ, ಇಲ್ಲಿ ಖಾತೆ ಓಪನ್ ಆಗ್ಬೋದಾ ಚಾಮರಾಜನಗರ ಜಿಲ್ಲೆ? ಈ ಸಾರಿ ಈ ಸಲ ಅನೂರ್ ಕ್ಷೇತ್ರ ಮಂಜುನಾಥ್ ಮಂಜುನಾಥ್ ಅವರು 100% ಗೆಲ್ತಾರೆ. ಇನ್ನೂ ಹೆಚ್ಚುವರಿ ಒಂದು ಸ್ಥಾನಕ್ಕೆ ಇವತ್ತು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅತ್ಯುತ್ತಮವಾಗಿ ಕೆಲಸ ಮಾಡಿದ ಪುಟ್ಟಸ್ವಾಮಿ ಅವರು ನಮ್ಮ ಭಾಗದಲ್ಲೂ ಒಳ್ಳೆ ಹೆಸರು ಮಾಡಿದಂತ ಅವರು. ಇವತ್ತು ಅವರು ಕೊಳ್ಳೇಗಾಲ ಕೂಡ ಆಗತ್ತೆ ಅವಕಾಶ, ಕೊಳ್ಳೇಗಾಲ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು 2-3 ಸೀಟ್ ಅಲ್ಲೂ ಗೆಲ್ತೀವಿ. ಆಸನ ಹೇಳಿ ಕೇಳಿ ಮಾಡ್ಕೋತೀರಾ? ಹೇಳಿ ಕೇಳು, ಈ ಸಲ ಆಸನ ಮಾಡಿ. ಸವಾಲ್ ಆಗ್ತಾರಪ್ಪ ಪ್ರೀತಮ್ ಗೌಡ, 50,000 ಲೀಡ್ ಕಡಿಮೆ ಆಗ್ಬಿಟ್ರೆ ಸಾಕು, ರಾಜೀನಾಮೆ ಕೊಟ್ಬಿಡ್ತೀನಿ. ಇನ್ನು ಸ್ವಲ್ಪ ಹುಡುಗರಿದ್ದಾರೆ, ಇನ್ನು ರಾಜಕೀಯವಾದಂತ ಉಳಿ ಏಟುಗಳು ಬಿದ್ದಿಲ್ಲ. ನಮಗೆ 40 ವರ್ಷ ರಾಜಕಾರಣ ಮಾಡಿದ್ರೆ ನಾನು 2013 ಅಲ್ಲಿ ಗೆದ್ದಾಯ್ತು ಅಂತ ಲೆಕ್ಕ ಹಾಕ್ತಿದ್ದೆ. ಜನರ ತೀರ್ಮಾನ ಸ್ವಲ್ಪ ಹಮ್ ಬಿಡ್ಬೇಕಾಗುತ್ತೆ. ಸ್ವಲ್ಪ ಈ ದೇಶಕ್ಕೆ ದೊಡ್ಡ ರೈತನ ಮಗನ ಪ್ರಧಾನಿ ಕೊಟ್ಟಂತ ಕ್ಷೇತ್ರ ಅದು. ದೇವೇಗೌಡರನ್ನ ಸ್ವಲ್ಪ ಮೇಲಕ್ಕೆ ದೇವೇಗೌಡರು ನೋಡಿ ಇನ್ನು ತಗ್ಗಿ ಬಗ್ಗೆ ರಾಜಕಾರಣ ಮಾಡ್ತಕ್ಕಂಥದ್ದು ಪ್ರೀತಮ್ ಗೌಡರು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.